ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪಾಪ ಪೂರ್ಣಿ, ಅವಳ ವಿಷಯದಲ್ಲಿ ದೇವ್ರು ಯಾಕೆ ಇಷ್ಟು ಕ್ರೂರಿಯಾಗಿದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕನಸು ಕಾಣೋ ವಯಸ್ಸವಳ್ದು, ಆ ಕನಸನ್ನ ನನಸು ಮಾಡ್ಕೊಳ್ಳೋ ಮನಸ್ಸು, ಆದ್ರೆ ಪದೇ ಪದೇ ಅವಳಿಗೆ ನೋವು ಕೊಡ್ತಾನೆ ಇದ್ದಾನೆ. ದೇವ್ರಿಗೆ ಯಾಕೆ ಅವಳ ಮೇಲೆ ಕರುಣೆನೇ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ತುಳ್ಸರೆ, ದೊಡ್ಡವರಾಗಿ ನಾವು ಅವಳಿಗೆ ಧೈರ್ಯ ಹೇಳ್ಬೇಕು. ನಾವು ಸಾಧ್ಯವಾದಷ್ಟು ಪೂರ್ಣಿ ಮನಸ್ಸಲ್ಲಿ ಪಾಸಿಟಿವಿಟಿನ ತುಂಬಬೇಕು. ಇದೆಲ್ಲ ನಿಮಗೆ ಗೊತ್ತಿಲ್ಲದಿರೋ ವಿಷಯ ಅಲ್ಲ. ಇಂಥದ್ರಲ್ಲಿ ನೀವೇ ಹೀಗೆ ದೇವರನ್ನ ದೂರಿದ್ರೆ ಹೇಗೆ ಹೇಳಿ? ನಿಜ ಮಾಧವರೇ, ವಾಸ್ತವ ಅಂತ ಯೋಚನೆ ಮಾಡಿದಾಗ ನೀವು ಹೇಳೋದೆಲ್ಲ ಸರಿ ಅನ್ಸುತ್ತೆ, ಆದರೆ ಮನಸ್ಸಿಗೆ ಅದನ್ನೆಲ್ಲ ಒಂದೇ ಸಲ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸುಖ ದುಃಖ ಎರಡನ್ನೂ ಒಂದೇ ರೀತಿ ಒಪ್ಕೊಂಡು ಯಾವಾಗ್ಲೂ ನಗ್ನಾಗ್ತಾ ಇದ್ರೆ ನಮ್ಮನ್ನ ಯೋಗಿಗಳು ಅಂತಾರೆ. ಆದ್ರೆ ಅಂತ ಶಕ್ತಿ ಆಗ್ಲಿ ಸಿದ್ಧಿ ಆಗ್ಲಿ ನಮ್ಗಿಲ್ಲ. ಯು ಆರ್ ರೈಟ್. ಆಫ್ಟರ್ ಆಲ್ ನಾವೆಲ್ಲ ಸಾಮಾನ್ಯ ಮನುಷ್ಯರು, ಜೀವನದಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ. ನೋವಾದಾಗ ಕಣ್ಣೀರು ಬರುತ್ತೆ, ಖುಷಿಯಾದಾಗ ನಗು ಬರುತ್ತೆ. ಆದರೆ ಆ ಏರಿಳಿತಗಳನ್ನು ಮೀರಿ ಬದುಕೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವೇ ಶಕ್ತಿಯಾಗಿ ನಿಂತ್ಕೋಬೇಕಲ್ವಾ? ಸರಿ, ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು. ನಿನ್ನೆ ಅಂತೂ ಹೋಗೋಕ್ಕಾಗಲಿಲ್ಲ, ನಿಮಗೆ ಮನಸ್ಸಿರಲಿಲ್ಲ. ಇವತ್ತು ಹೋಗಲೇಬೇಕು. ಹಾಂ ಬನ್ನಿ, ಹೋಗ್ಬೇಡ. ಮಾಧವ್ ಅವರೇ, ನೀವ್ಯಾಕೆ ನನ್ನ ಜೊತೆ ಬರ್ತೀರಾ? ನೀವು ಕೆಫೆಗೆ ಹೋಗಿ, ನಾನು ಹಾಸ್ಪಿಟ್ಲಿಗೆ ಒಬ್ಬಳೆ ಹೋಗಿ ಬರ್ತೀನಿ. ತುಳ್ಸೋರೆ, ಕೆಫೆ ಕೆಲಸ ಎಲ್ಲ ಇವಾಗ ಮಹೇಶ ನೋಡ್ಕೋತಿದ್ದಾನೆ. ಅವನಿಗೆ ಇಷ್ಟು ದಿನ ಮನೇಲಿ ಇದ್ದು ಬೋರ್ ಆಗಿದೆ. ಅವನು ಈ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ ಇಷ್ಟಪಟ್ಟು ಹೋಗ್ತಿದ್ದಾನೆ. ಬನ್ನಿ, ನಾನು ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಡ. ಮಾಧವ್ ಅವರೇ, ನೀವು ಮಗು ಬಗ್ಗೆ ಇನ್ನೊಂದ್ಸತಿ ಯೋಚನೆ ಮಾಡಿದ್ರೆ? ಯೋಚನೆ ಮಾಡುವಂಥದ್ದು ಏನೂ ಇಲ್ಲ ತುಳ್ಸಿಯವರೆ. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ನನಗೆ ನಿಮಗಿಂತ ಹೆಚ್ಚಿನದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ. ಪದೇ ಪದೇ ಅದನ್ನೇ ಕೇಳಬೇಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.